ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಮೈಸೂರು ತರಕಾರಿ ಮಾರ್ಕೆಟ್. ಇವತ್ತು ಏನು ಬೆಲೆ ಹೋಗಿ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಕನ್ ಪ್ರೆಸ್ ಮಾಡಿ. ನೋಡೋಣ ಬನ್ನಿ ಮೈಸೂರು ತರಕಾರಿ ಮಾರ್ಕೆಟ್ ನೋಡೋ ಅಂತ. ಇವತ್ತು ಹಸಿ ಮೆಣಸ್ಕಾಯಿ ಬಂದು 45 ರೂಪಾಯಿಂದ 50 ರೂಪಾಯಿವರೆಗೂ ಹೋಗಿದೆ. ಸೌತೆಕಾಯಿ ಬಂದು 3 ರೂಪಾಯಿವರೆಗೂ ಹೋಗಿದೆ. ಎಮ್ ಸಿ ಬಂದು 9 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಕನ್ ಪ್ರೆಸ್ ಮಾಡಿ. ಮತ್ತು ಕುಂಬಳಕಾಯಿ 12 ರೂಪಾಯಿವರೆಗೂ ಹೋಗಿದೆ. ಗುಂಡು ಬದನೆಕಾಯಿ 18 ರೂಪಾಯಿವರೆಗೂ ಹೋಗಿದೆ. ಸುನಾಮಿ ಬಂದು ನೆನ್ನೆಯಿಂದ 2 ರೂಪಾಯಿ ಡೌನ್ ಆಗಿತ್ತು, 14 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ತೊಂಡೆಕಾಯಿ 11 ರೂಪಾಯಿವರೆಗೂ ಹೋಗಿದೆ. ಪಳಕಾಯಿ ಬಂದು 10 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ಹೀರೆಕಾಯಿ ಬಂದು 20 ರೂಪಾಯಿಂದ 25 ರೂಪಾಯಿವರೆಗೂ ಹೋಗಿದೆ. ಬೆಂಡೆಕಾಯಿ ಬಂದು 18 ರೂಪಾಯಿ ಹೋಗಿದೆ. ಹಾಗಲಕಾಯಿ ವೈಟ್ ಬಂದು 30 ರೂಪಾಯಿ ಹೋಗಿದೆ. ನನಗೆ ಸ್ವಲ್ಪ ಡೌನ್ ಆಗಿದೆ. ಇವತ್ತು 30-35 ರೂಪಾಯಿವರೆಗೂ ಹೋಗ್ತಿದೆ. ವೈಟ್ ಬಂದು ಸೇಮ್ ರೇಟ್, ಅದೇ ರೇಟ್ ಹೋಗ್ತಿದೆ, ಕಡಿಮೆನಿಲ್ಲ. ಮತ್ತು ಬೀನ್ಸ್, ಪೆನ್ಸಿಲ್ ಬೀನ್ಸ್ ಬಂದು 58 ರೂಪಾಯಿವರೆಗೂ ಹೋಗಿದೆ. ಸೋಲಾರ್ ಬೀನ್ಸ್ ಬಂದು, ವೈಟ್ ಬೀನ್ಸ್ ಬಂದು 50 ರೂಪಾಯಿವರೆಗೂ ಹೋಗಿದೆ. ಕಾಲಿಫ್ಲವರ್ ಬಂದು 10 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ಸೀಮೆ ಬಂದಾಗ ಬಂದು 20 ರೂಪಾಯಿವರೆಗೂ ಹೋಗಿದೆ. ಬಜ್ಜಿ ಮೆಣಸು ನಾಟಿ ಬಂದು 60 ರೂಪಾಯಿವರೆಗೂ ಹೋಗಿದೆ. ಎಕನಿ ಬಂದು 50 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ದಪ್ಪ ಮೆಣಸು ಬಂದು 63 ರೂಪಾಯಿವರೆಗೂ ಹೋಗಿದೆ. ಸೋರೆಗೆ ಬಂದು 12 ರೂಪಾಯಿವರೆಗೂ ಹೋಗಿದೆ. ಬದನೆಕಾಯಿ ವೆಟ್ ಬಂದು 15 ರೂಪಾಯಿವರೆಗೂ ಹೋಗಿದೆ. ಎಲೆಕೋಸು ಬಂದು 13-14 ರೂಪಾಯಿವರೆಗೂ ಹೋಗಿದೆ. ನೋಡಿ ಫ್ರೆಂಡ್ಸ್, ಮೈಸೂರು ತರಕಾರಿ ಮಾಡಿ ಬೇಕಾಗಿಟ್ಟು. ನಿಮಗೆ ಈ ವಿಡಿಯೋ ಎಷ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಕನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವಾಸ್ ಆಗೋಣ.